ಏನು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ವಿಚಾರಣೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಅದನ್ನು ಸಿದ್ದರಾಮಯ್ಯನವರು ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಯಾಗಿ ನೈತಿಕವಾಗಿ ಮನೆ ಒಂದು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯಿಸಬೇಕಾಗಿ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಸೇರಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿದೆ, ಈ ಹಿಂದೆ ಸಿದ್ದರಾಮಯ್ಯನವರು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಇಂಥದ್ದೇ ಕೇಸಲ್ಲಿ ಅವರು ನಡ್ಕೊಂಡಂತ ರೀತಿ ತಮಗೆಲ್ಲರಿಗೂ ಗೊತ್ತಿದ್ದಂತ ಸಂಗತಿ. ಮಾನ್ಯ ಸಿದ್ದರಾಮಯ್ಯನವರು ತಾನು 40 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತಾ ತನ್ನಲ್ಲಿ ಯಾವುದೇ ಕಪ್ಪು ಚುಕ್ಕೆಗಳಿಲ್ಲ, ತಾನು ಶುದ್ಧವಾಗಿದ್ದೇನೆ ಪರಿಶುದ್ಧವಾಗಿದ್ದೇನೆ ಅಂತ ಹೇಳ್ತಾ ತಾವೇ ಅಫಿಡವಿಟ್ಗಳನ್ನು ಕೊಟ್ಕೊಂಡು ಸುಮಾರು 106 ಕೇಸ್ಗಳಲ್ಲಿ 65 ಕೇಸ್ಗಳಿಗೆ ತಾವೇ ಸ್ವತಃ ಅದನ್ನು ಬಿ ರಿಪೋರ್ಟ್ ಹಾಕಿಸಿಕೊಂಡಿರುವುದನ್ನು ತಾವು ಗಮನಿಸಿರಬಹುದು. ಒಟ್ಟಾರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ತಾನು ಪರಿಶುದ್ಧ ಅಂತ ಹೇಳೋದಕ್ಕಷ್ಟೇ ಸೀಮಿತ ಆಗಿಲ್ಲ ಬಿಟ್ಟರೆ ನಾವು ಯಾವಾಗ ಕಪ್ಪು ಚುಕ್ಕೆಗಳನ್ನು ಇಲ್ಲ ಅಂತ ಅವ್ರು ಹೇಳಿಕೊಂಡು ಕಪ್ಪು ಚುಕ್ಕೆಗಳು ಎಲ್ಲಿ ಇಲ್ಲ ಅಂತ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯನವರು ಅಷ್ಟು ವರ್ಷ ಒಂದು ಅನುಭವಿಗಳಾಗಿ 14 ಬಾರಿ ಶಿಕ್ಷಣ ಸಚಿವರಾಗಿ 14 ಬಾರಿ ಅದನ್ನ ಹಣಕಾಸು ಮಂತ್ರಿಗಳಾಗಿ ಆರ್ಥಿಕ ಇಲಾಖೆ ನಿಭಾಯಿಸಿಕೊಂಡು ಬಂದಂತವರು ತಾವು ಗಮನಿಸಿರ್ಬೋದು. ನಮ್ಮ ವಾಲ್ಮೀಕಿ ನಿಗಮದ ಹಗರಣಗಳಿಗೆ ಸಂಬಂಧಪಟ್ಟಂತೆ ತನಗೇನೂ ಗೊತ್ತಿಲ್ಲ ಅಂತ ಹೇಳಿದ್ರು